ಮಿಡ್ನೈಟ್ ನಶಾ ಲೋಕದಲ್ಲಿ ಫೇಮಸ್ ನಟಿ ಜಿಂಗ್ ಜಿಂಗಾಲೆ. ಜಿಆರ್ ಫಾರ್ಮ್ ಹೌಸ್ ನಲ್ಲಿ ಮಾದಕ ಲೋಕ ಅನಾವರಣವಾಗಿದೆ. ಸೆಲೆಬ್ರಿಟಿಗಳಿಗೆ ಮಧ್ಯರಾತ್ರಿ ಪೂರ ಮದ್ಯಾರಾಧನೆ ಸೇವೆ. ಚಂದಿನ ರಾತ್ರಿಯಲ್ಲಿ ಮದವೇರಿಸಿಕೊಂಡಿದ್ದ ನಟಾನಟಿಯರು ಅಬಾಬಾಬಾಬಾ ರೇವಾ ಪಾರ್ಟಿಯಲ್ಲಿ ಕಿಕ್ ನಲ್ಲಿ ತೇಲಾಡ್ತಿದ್ರು ಆ ಫೇಮಸ್ ಆರ್ಟಿಸ್ಟ್ ಗಳು. ನಟಿ ಜಿಂಗ್ ಜಿಂಗಾಲ ಜಿಆರ್ ಫಾರ್ಮ್ ಹೌಸ್ ನಲ್ಲಿ ಮಾದಕ ಲೋಕ ಅನಾವರಣವಾಗಿದೆ. ಸೆಲೆಬ್ರಿಟಿಗಳಿಗೆ ಮಧ್ಯರಾತ್ರಿ ಪೂರ ಮದ್ಯಾರಾಧನೆ ಸೇವೆ. ಚಂದಿರನ ರಾತ್ರಿಯಲ್ಲಿ ಮದವೇರಿಸಿಕೊಂಡಿದ್ದ ನಟ ನಟಿಯರು ರೇವಾ ಪಾರ್ಟಿಯಲ್ಲಿ ಕಿಕ್ಕಿನಲ್ಲಿ ತೇಲಾಡ್ತಿದ್ರು ಈ ಫೇಮಸ್ ಆರ್ಟಿಸ್ಟ್ ಗಳು. ಸೊ ಫಾರ್ಮ್ ಹೌಸ್ ನಲ್ಲಿ 100ಕ್ಕೂ ಹೆಚ್ಚು ಪ್ರತಿಷ್ಠಿತರಿಂದ ರೇವಾ ಪಾರ್ಟಿ ನಡೆದಿತ್ತು. ಹೈ ಪ್ರೊಫೈಲ್ ಮನೆತನದ ಯುವತಿಯರ ತೂರಾಟ ತಳ್ಳಾಟ ಅಬ್ಬಬ್ಬಾ ಏನ್ ಗುರು ಅವರ ಜಲಕ್ ನೋಡಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ತೂರಾಡ್ಕೊಂಡಿದ್ರು. ನಶಾ ರಾತ್ರಿಯಲ್ಲಿ 30ಕ್ಕೂ ಹೆಚ್ಚು ಯುವತಿಯರು ನಶೆಯ ಆಟವನ್ನ ಆಡಿದ್ರು. ರೇವ್ ಪಾರ್ಟಿಗೆ ಕಿಕ್ಕೇರಿಸಿದ ತೆಲುಗು ಫೇಮಸ್ ನಟಿ ಒನ್ ಅಂಡ್ ಓನ್ಲಿ ಹೇಮಾ. ಮೋಜು ಮಸ್ತಿಗೆ ಹೈದರಾಬಾದ್ ಇಂದ ಆಕ್ಟರ್ ಹೇಮಾ ಅವರು ಬಂದಿದ್ರು. ನಟಿ ಹೇಮಾ ವಿಮಾನದಲ್ಲಿ ರೇವಾ ಪಾರ್ಟಿಗೆ ಬಂದಿದ ಮಾಹಿತಿ ಕೂಡ ಲಭ್ಯವಾಗಿದೆ. ಕಲರ್ಫುಲ್ ರಾತ್ರಿಯಲ್ಲಿ ನಟಿ ಹೇಮಾ ಡಿಂಗ್ 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 ಆಹಾಹಾ ಏನ್ ಗುರು ಇವಳು ಕಿಕ್ಕು ಆ ಪಾರ್ಟಿಲಿ ಅಂತ ಎಲ್ಲರೂ ಸಹ ನೋಡ್ತಾ ಹಂಗೆ ಮದುವೇರಿಸಿಕೊಳ್ತಾ ಇದ್ರು. ಯುವಕ ಮತ್ತು ಯುವತಿಯರು ಸೂರ್ಯಾಸ್ತದಲ್ಲಿ ನಶೆ ಏರಿಸಿ ಸೂರ್ಯೋದಯ ನೋಡಿದ ಚೆಲುವೆ. ಸೊ ಈ ಹೇಮಾ ಸಿಕ್ಕಾಬಟ್ಟೆ ಕಿಕ್ಕನ್ನ ಕೊಟ್ಟಿದ್ರು ರೇವ್ ಪಾರ್ಟಿಯಲ್ಲಿ. ಸೊ ರೇವ್ ಪಾರ್ಟಿಯಲ್ಲಿ 100ಕ್ಕೂ ಹೆಚ್ಚು ಜನ ಪ್ರತಿಷ್ಠಿತ ಯುವತಿಯರಿದ್ರು, ಮಹಿಳೆಯರಿದ್ರು, ಯುವಕರಿದ್ರು. ಸೂರ್ಯ ಉದಯ ಆಗುವವರೆಗೂ ಸಹ ಈ ಪಾರ್ಟಿ ನಡೆದಿತ್ತು. ಸಿಕ್ಕಾಬಟ್ಟೆ ಕಲರ್ಫುಲ್ ಆಗಿತ್ತು. ನಶಾ ಲೋಕದಲ್ಲಿ ಫೇಮಸ್ ನಟಿಯರ ಜಿಂಗ್ ಜಿಂಗಾಲೆ. ಜಿಆರ್ ಫಾರ್ಮ್ ಹೌಸ್ ನಲ್ಲಿ ಮಾದಕ ಲೋಕನೆ ಅನಾವರಣಗೊಂಡಿತ್ತು. ಸೆಲೆಬ್ರಿಟಿಗಳಿಗೆ ಮಧ್ಯರಾತ್ರಿ ಪೂರ ಮದ್ಯಾರಾಧನೆ ಸೇವೆ ಸಹ ಆ ಪಾರ್ಟಿಯಲ್ಲಿತ್ತು. ಚಂದಿರನ ರಾತ್ರಿಯಲ್ಲಿ ನಟ ನಟಿಯರು ಮದುವೇರಿಸಿಕೊಂಡಿದ್ರು. ರೇವ್ ಪಾರ್ಟಿಯಲ್ಲಿ ಕಿಕ್ ನಲ್ಲಿ ತೇಲಾಡ್ತಿದ್ರು ಸೂಪರ್ ಸ್ಟಾರ್ಗಳು, ಫೇಮಸ್ ಆರ್ಟಿಸ್ಟ್ಗಳು. ಮಿಡ್ ನೈಟ್ ನಶಾ ಲೋಕದಲ್ಲಿ ಸಿಕ್ಕಾಬಟ್ಟೆ ಪಾರ್ಟಿನ ಎಂಜಾಯ್ ಮಾಡ್ತಾ ಇದ್ರು ಆರ್ಟಿಸ್ಟ್ಗಳು. ಹೈ ಪ್ರೊಫೈಲ್ ಮನೆತನದ ಯುವತಿಯರ ತೂರಾಟ ತಳ್ಳಾಟ ಏನ್ ಕೇಳ್ತೀರಾ. ಕಲರ್ಫುಲ್ ಲೋಕದಲ್ಲಿ ಒಂಥರ ಮದುವೇರಿಸಿಕೊಂಡಿದ್ರು, ಒಂದು ಕಿಕ್ ನಲ್ಲಿದ್ರು, ಮಧ್ಯದ ಕಿಕ್ ನಲ್ಲಿದ್ರು. ಕಲರ್ಫುಲ್ ರಾತ್ರಿಯಲ್ಲಿ ನಟಿ ಹೇಮಾ ಅಂತೂ ಕೇಳೋದೇ ಬೇಡ, ಅಷ್ಟೇ ಕಲರ್ಫುಲ್ ಆಗಿ ಕಿಕ್ ಏರಿಸ್ಕೊಂಡಿದ್ರು. ಸೂರ್ಯ ಉದಯ ಆಗುವವರೆಗೂ ಸಹ ಅಲ್ಲಿ ಪಾರ್ಟಿ ನಡೆದಿತ್ತು. ಈ ಪಾರ್ಟಿಗೆ 100ಕ್ಕೂ ಹೆಚ್ಚು ಜನ ಹೈ ಪ್ರೊಫೈಲ್ ಫ್ಯಾಮಿಲಿಯಿಂದ ಬಂದಿದ್ರು, ಯುವಕ ಯುವತಿ ಯುವಕರೆಲ್ಲರೂ ಸಹ ಬಂದಿದ್ರು. ಸೊ ಹಾಗೇನೆ ಆರ್ಟಿಸ್ಟ್ಗಳಿದ್ರು, ಟಾಲಿವುಡ್ ಆರ್ಟಿಸ್ಟ್ಗಳು ಒಂದಷ್ಟು ಜನ ಆ ಪಾರ್ಟಿಗೆ ಬಂದಿದ್ರು. ಸೊ ಒಂಥರ ಆ ಪಾರ್ಟಿ ಎಷ್ಟು ಕಲರ್ಫುಲ್ ಆಗಿತ್ತು ಅಷ್ಟೇ ಕಿಕ್ ಕೊಡ್ತಾ ಇತ್ತು. ಆ ಕಲರ್ಫುಲ್ ಆ ಕಿಕ್ ಕೊಡೋಕ್ಕೆ ಇನ್ನೊಂದಷ್ಟು ಕಾರಣ ಅಂತ ಹೇಳಿದ್ರೆ ನಟಿ ಹೇಮಾ ಸಹ ಅಷ್ಟೇ ಒಂದು ಕಿಕ್ ಅನ್ನ ಕೊಟ್ಟಿದ್ರು. ಒಂಥರ ಹೇಳಬೇಕು ಅಂತ ಹೇಳಿದ್ರೆ ಆ ಫಾರ್ಮ್ ಹೌಸ್ ನಲ್ಲಿ ಮಾದಕ ಲೋಕನೇ ಒಂಥರ ಅನಾವರಣಗೊಂಡಿತ್ತು. ಸೊ ಆ ಮಾದಕ ಲೋಕದಲ್ಲಿ ಎಲ್ಲರೂ ಸಹ ತೂರಾಟ ತಳ್ಳಾಟ ಏನು ಕೇಳ್ತೀರಾ ಆರ್ಟಿಸ್ಟ್ಗಳ ಹಾವಳಿ ಅಂತ.